ಓಂ ಶಾಂತಿ ದಿನಾಂಕ ಇಪ್ಪತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೆನಪಿನಿಂದ ಆತ್ಮದ ಕೊಳಕು ತೆಗೆಯುತ್ತಾ ಸಾಗಿ ಯಾವಾಗ ಆತ್ಮ ಸಂಪೂರ್ಣ ಪಾವನ ಆಗುತ್ತದೆ ಆಗ ಮನೆಗೆ ಹೋಗಲು ಸಾಧ್ಯ ನೆನಪಿನಿಂದ ಆತ್ಮದ ಕೊಳಕು ತೆಗೆಯುತ್ತಾ ಸಾಗಿ ಯಾವಾಗ ಆತ್ಮ ಸಂಪೂರ್ಣ ಪಾವನ ಆಗುತ್ತದೆ ಆಗ ಮನೆಗೆ ಹೋಗಲು ಸಾಧ್ಯ ಪ್ರಶ್ನೆ ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ನಿರ್ದೇಶನವನ್ನು ಪಾಲನೆ ಮಾಡುವುದರಲ್ಲಿಯೇ ಮಕ್ಕಳ ಕಲ್ಯಾಣವಿದೆ ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ನಿರ್ದೇಶನವನ್ನು ಪಾಲನೆ ಮಾಡುವುದರಲ್ಲಿಯೇ ಮಕ್ಕಳ ಕಲ್ಯಾಣವಿದೆ ಉತ್ತರ ಮಧುರ ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ತಂದೆಯಿಂದ ಪೂರ್ಣ ಆಸ್ತಿ ಪಡೆದುಕೊಳ್ಳಿ ಎಂದು ಬಾಬಾ ಹೇಳುತ್ತಾರೆ ಬುದ್ಧಿ ಹೊರಗಡೆ ಅಲೆದಾಡಬಾರದು ವಿಶ್ವವನ್ನು ಬಿಟ್ಟು ಅಮೃತ ಕುಡಿಯಿರಿ ಈ ಅಂತಿಮ ಜನ್ಮದಲ್ಲಿಯೇ ನಿಮ್ಮ ಅರವತ್ಮೂರು ಜನ್ಮಗಳ ಅಭ್ಯಾಸ ಬಿಟ್ಟು ಹೋಗುತ್ತದೆ ಆದ್ದರಿಂದ ಹಗಲು ರಾತ್ರಿ ಪರಿಶ್ರಮ ಪಟ್ಟು ದೇಹಿ ಅಭಿಮಾನಿಯಾಗಿ ಓಂ ಶಾಂತಿ ಶಾಂತಿ ಧಾಮ ವಿಶ್ರಾಮಪುರಿಯಾಗಿದೆ ಎಲ್ಲರೂ ಈ ಜಗತ್ತಿನಲ್ಲಿ ಸುಸ್ತಾಗಿದ್ದಾರೆ ನಾವು ನಮ್ಮ ಸುಖಧಾಮಕ್ಕೆ ಹೋಗಬೇಕು ಎಂದು ಬಯಸುತ್ತಾರೆ ಈ ಜಗತ್ತು ಇಷ್ಟವಾಗುವುದಿಲ್ಲ ಸ್ವರ್ಗವನ್ನು ನೋಡಿದರೆ ಆಗ ಹೇಗೆ ನರಕದ ಕಡೆ ಮನಸ್ಸಾಗುತ್ತದೆ ಬಾಬಾ ಬೇಗನೆ ಮಾಡಿ ಈ ದುಃಖಧಾಮದಿಂದ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ತಂದೆ ಸಹ ತಿಳಿಸಿಕೊಡುತ್ತಾರೆ ಇದಂತೂ ಕೊಳಕು ಜಗತ್ತಾಗಿದೆ ಇದಕ್ಕೆ ವಿಕಾರಿ ಜಗತ್ತು ನರಕ ಎಂಬ ಹೆಸರಿದೆ ಇದೇನು ಚೆನ್ನಾಗಿರುವ ಶಬ್ದವಾಗಿರುವುದೇ ಎಲ್ಲಿಯ ದೈವಿ ಪ್ರಪಂಚ ಎಲ್ಲಿಯ ವಿಕಾರಿ ಪ್ರಪಂಚ ಈ ವಿಕಾರಿ ಜಗತ್ತಿನಲ್ಲಿ ಎಲ್ಲರಿಗೂ ತೊಂದರೆ ಆಗಿದೆ ಆದರೆ ಯಾರೂ ಮರಳಿ ಮನೆಗೆ ಹೋಗಲು ಸಾಧ್ಯವಿಲ್ಲ ತಮ್ಮ ಪ್ರಧಾನತೆಯ ತುಕ್ಕು ಸೇರಿಕೊಂಡಿದೆ ಆತ್ಮದಿಂದ ಆ ತುಕ್ಕನ್ನು ತೆಗೆದುಹಾಕುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ ಅವರ ಸ್ಥಿತಿ ಅಂತ್ಯದಲ್ಲಿ ಚೆನ್ನಾಗಿಯೇ ಆಗುತ್ತದೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಈಗಂತೂ ಸ್ವಲ್ಪ ದಿನಗಳು ಇದೆ ಎಲ್ಲಿಯ ತನಕ ತಂದೆ ಬಂದು ಮರಳಿ ಮನೆಗೆ ಕರೆದೊಯ್ಯುವುದಿಲ್ಲ ಅಲ್ಲಿಯ ತನಕ ಯಾರೂ ಮರಳಿ ಮನೆಗೆ ಹೋಗಲು ಸಾಧ್ಯವಿಲ್ಲ ಜಗತ್ತಿನಲ್ಲಿ ದುಃಖವಿದೆ ಅಲ್ಲವೇ ಮನೆಯಲ್ಲಿಯೂ ಒಂದಲ್ಲ ಒಂದು ದುಃಖ ಇರುತ್ತದೆ ಬಾಬಾ ಈಗ ನಮ್ಮನ್ನು ದುಃಖದಿಂದ ಬಿಡಿಸಲು ಬಂದಿದ್ದಾರೆ ಎಂದು ನೀವು ಮಕ್ಕಳ ಮನದಲ್ಲಿದೆ ಯಾರು ಉತ್ತಮ ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೆ ಎಂದಿಗೂ ಅವರು ತಂದೆಯ ನೆನಪನ್ನು ಮರೆಯುವುದಿಲ್ಲ ಅವರಿಗೆ ಸರ್ವರ ದುಃಖ ಅರ್ಥ ಎಂದು ಕರೆಯಲಾಗುತ್ತದೆ ಮಕ್ಕಳೇ ಗುರುತಿಸಿದ್ದಾರೆ ಒಂದು ವೇಳೆ ಎಲ್ಲರೂ ಪರಿಚಯಿಸಿಬಿಟ್ಟರೆ ಆಗ ಇಷ್ಟೆಲ್ಲ ಮನುಷ್ಯರು ಎಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಇದಂತೂ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಡ್ರಾಮಾದಲ್ಲಿ ಅದೇ ರೀತಿ ಯುಕ್ತಿಯನ್ನು ರಚನೆ ಮಾಡಲಾಗಿದೆ ಯಾರು ಶ್ರೀಮತದಂತೆ ನಡೆಯುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಅದಂತೂ ಸರಿಯಾಗಿದೆ ಶಿಕ್ಷೆ ತಿಂದು ಶಾಂತಿಧಾಮ ಅಥವಾ ಪಾವನ ಜಗತ್ತಿಗೆ ಹೋಗುತ್ತಾರೆ ಆದರೆ ಶ್ರೇಷ್ಠ ಪದವಿ ಪಡೆಯುವುದಕ್ಕಾಗಿ ಪುರುಷಾರ್ಥವನ್ನು ಮಾಡಬೇಕಾಗುತ್ತದಲ್ಲವೇ ಮತ್ತೊಂದು ಪಾವನರಾಗದ ಹೊರತು ಪಾವನ ಜಗತ್ತಿಗೆ ಯಾರೂ ಹೋಗಲು ಸಾಧ್ಯವಿಲ್ಲ ಇಂಥವರ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಮರಳಿ ಹೋದರು ಎಂದು ಇಲ್ಲಿ ಹೇಳುತ್ತಾರೆ ಇದು ಆಗಲು ಸಾಧ್ಯವಿಲ್ಲ ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ಬಂದಿರುವ ಈ ಲಕ್ಷ್ಮೀನಾರಾಯಣರೇ ಇಂದಿರುಗಿ ಹೋಗಲು ಸಾಧ್ಯವಿಲ್ಲ ಅಂದ ಮೇಲೆ ಬೇರೆ ಯಾರು ತಾನೇ ಹೋಗಲು ಸಾಧ್ಯ ಈಗ ಇವರ ಎಂಬತ್ನಾಲ್ಕು ಜನ್ಮ ಪೂರ್ಣವಾಗಿದೆ ಈಗ ಹೋಗಲು ತಪಸ್ಸನ್ನು ಮಾಡುತ್ತಿದ್ದಾರೆ ಒಬ್ಬ ತಂದೆಯನ್ನು ಓ ಭಗವಂತ ತಂದೆ ಓ ಮುಕ್ತಿ ಎಂದು ಕೂಗುತ್ತಾರೆ ಆ ಭಗವಂತ ತಂದೆ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ಕೃಷ್ಣ ಇತ್ಯಾದಿ ಯಾರನ್ನು ಕೂಗುವುದಿಲ್ಲ ಕ್ರಿಶ್ಚಿಯನ್ರಾಗಲಿ ಮುಸಲ್ಮಾನರಾಗಲಿ ಎಲ್ಲರೂ ಓ ಗಾಡ್ ಫಾದರ್ ಎಂದು ಹೇಳಿ ಕರೆಯುತ್ತಾರೆ ತನ್ನ ತಂದೆಯನ್ನು ಆತ್ಮ ಕೂಗುತ್ತದೆ ನಾವು ಆತ್ಮ ಆಗಿದ್ದೇವೆ ಎಂದು ತಿಳಿದಾಗ ತಂದೆ ಎಂದು ಹೇಳುತ್ತಾರೆ ಆತ್ಮ ಸಹ ವಸ್ತು ಆಯಿತಲ್ಲವೇ ಆತ್ಮವೇನು ದೊಡ್ಡ ವಸ್ತು ಅಲ್ಲ ಅದಂತೂ ಒಂದು ನಕ್ಷತ್ರವಾಗಿದೆ ಹಾಗೂ ಅತಿ ಸೂಕ್ಷ್ಮವಾಗಿದೆ ಬಾಬಾ ಹೇಗಿದ್ದಾರೆ ಅದೇ ರೀತಿ ಆತ್ಮದ ಸ್ವರೂಪವಿದೆ ಅವರು ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಜ್ಞಾನ ಸಾಗರ ಆನಂದ ಸಾಗರನಾಗಿದ್ದಾರೆ ಎಂದು ಈಗ ನೀವು ತಂದೆಯ ಮಹಿಮೆ ಮಾಡುತ್ತೀರಿ ನಿಮ್ಮ ಆತ್ಮ ಸಹ ಅವರ ಸಮಾನ ಆಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬಂದಿದೆ ಬೇರೆ ಯಾವುದೇ ಮನುಷ್ಯರಲ್ಲಿ ಈ ಜ್ಞಾನ ಇಲ್ಲ ಇಡೀ ಭಾರತ ಇಡೀ ವಿದೇಶವನ್ನೇ ಹುಡುಕಿದ್ದರೂ ಯಾರೊಬ್ಬರಿಗೂ ಇದು ಗೊತ್ತಿಲ್ಲ ಆತ್ಮ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಭಿನಯಿಸುತ್ತದೆ ಎಂಬತ್ನಾಲ್ಕು ಲಕ್ಷವಂತೂ ಅಸಂಭವವಾಗಿದೆ ಯಾರು ಎಂಬತ್ನಾಲ್ಕು ಲಕ್ಷ ಜನ್ಮಗಳ ವರ್ಣನೆ ಮಾಡಲು ಸಾಧ್ಯವಿಲ್ಲ ನೀವು ತಮ್ಮ ಜನ್ಮಗಳನ್ನು ತಿಳಿದಿಲ್ಲ ನಾನು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಅದನ್ನೆಲ್ಲ ಕೇಳುತ್ತಿದ್ದರೂ ಬುದ್ಧಿಯವರು ತಿಳಿಯುವುದೇ ಇಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮವಿದ್ದರೆ ಹೇಗೆ ಯಾರಾದರೂ ತಿಳಿಸಿಕೊಡಲು ಸಾಧ್ಯ ನಾವು ಬ್ರಾಹ್ಮಣರಾಗಿದ್ದೇವೆ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದಿದ್ದೇವೆ ಎಂದು ನೀವು ಈಗ ತಿಳಿದಿದ್ದೀರಿ ಬ್ರಹ್ಮರವರು ಸಹ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದಾರೆ ವಿಷ್ಣು ಸಹ ಎಂಬತ್ನಾಲ್ಕು ಜನ್ಮ ಪಡೆದಿದ್ದಾರೆ ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಲಕ್ಷ್ಮೀನಾರಾಯಣರೇ ಎಂಬತ್ನಾಲ್ಕು ಜನ್ಮ ಪಡೆದು ಪುನಃ ಬ್ರಹ್ಮ ಸರಸ್ವತಿ ಆಗುತ್ತಾರೆ ಇದು ಸಹ ತಿಳಿಯುವ ವಿಚಾರವಾಯಿತಲ್ಲವೇ ಪ್ರತಿ ಐದು ಸಾವಿರ ವರ್ಷದ ನಂತರ ಬಂದು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಐದು ಸಾವಿರ ವರ್ಷದ ಚಕ್ರವಾಗಿದೆ ಈಗ ನೀವು ವರ್ಣಗಳ ರಹಸ್ಯವನ್ನು ತಿಳಿದಿದ್ದೀರಿ ಅಂಸೋ ನ ಅರ್ಥವನ್ನು ತಿಳಿದಿದ್ದೀರಿ ನಾವಾತ್ಮರಿ ದೇವತೆ ಆಗುತ್ತೇವೆ ಅನಂತರ ನಾವೇ ಕ್ಷತ್ರಿಯ ನಾವೇ ವೈಶ್ಯ ಶೂದ್ರ ಆಗುತ್ತೇವೆ ಇಷ್ಟಿಷ್ಟು ಜನ್ಮ ಪಡೆದು ನಾವೇ ಬ್ರಾಹ್ಮಣರಾಗುತ್ತೇವೆ ಬ್ರಾಹ್ಮಣರುಗಳಿಗೆ ಇಲ್ಲಿ ಒಂದು ಜನ್ಮವಿದೆ ಇಲ್ಲಿ ನಿಮಗೆ ವಜ್ರ ಸಮಾನ ಜನ್ಮವಿದೆ ಇಲ್ಲಿ ನಿಮಗೆ ಉತ್ತಮ ಶರೀರವಿದೆ ಇದರಿಂದ ನೀವು ಸ್ವರ್ಗದ ಆಸ್ತಿ ಪಡೆಯಬಹುದು ಆದ್ದರಿಂದ ಈಗ ಬೇರೆಲ್ಲಿಯೂ ಅಲೆಯಬೇಡಿ ಎಂದು ತಂದೆ ಹೇಳುತ್ತಾರೆ ಜ್ಞಾನಾಮೃತವನ್ನು ಕೊಡಿಯಿರಿ ನಿಜವಾಗಿಯೂ ಎಂಬತ್ನಾಲ್ಕು ಜನ್ಮ ಪಡೆಯುತ್ತೇವೆ ಎಂದು ತಿಳುವಳಿಕೆಗೆ ಬರುತ್ತದೆ ಮೊದಲು ನೀವು ಸತ್ಯಯುಗದಲ್ಲಿ ಸದೋ ಪ್ರಧಾನವಾಗಿದ್ದೀರಿ ನಂತರ ಸದೋ ಆದಿರಿ ಅನಂತರ ಬೆಳ್ಳಿಯ ಮಿಶ್ರಣ ಸೇರಿಕೊಳ್ಳುತ್ತದೆ ಸಂಪೂರ್ಣ ಲೆಕ್ಕವನ್ನು ತಿಳಿಸುತ್ತಾರೆ ಈಗ ಚಿನ್ನಕ್ಕೆ ಮಿಶ್ರಣ ಸೇರಿಸಿ ಎಂದು ಸರ್ಕಾರ ಸಹ ಹೇಳುತ್ತದೆ ಹದಿನಾಲ್ಕು ಕ್ಯಾರೆಟ್ ಚಿನ್ನ ಧರಿಸಿ ಚಿನ್ನದಲ್ಲಿ ಮಿಶ್ರಣ ಸೇರಿಸುವುದಕ್ಕೆ ಭಾರತವಾಸಿಗಳು ಅಪಶಕುನ ಎಂದು ತಿಳಿಯುತ್ತಾರೆ ವಿವಾಹ ಮಾಡಿಸುತ್ತಾರೆಂದರೆ ಆಗ ಸಂಪೂರ್ಣ ಸತ್ಯ ಚಿನ್ನವನ್ನು ಧರಿಸುತ್ತಾರೆ ಭಾರತವಾಸಿಗಳಿಗೆ ಚಿನ್ನದ ಮೇಲೆ ಬಹಳ ಪ್ರೀತಿ ಇದೆ ಏಕೆ ಭಾರತದ ವಿಚಾರವಂತೂ ಕೇಳಲೇಬೇಡಿ ಸತ್ಯಯುಗದಲ್ಲಿ ಚಿನ್ನದ ಅರಮನೆ ಇತ್ತು ಚಿನ್ನದ ಇಟ್ಟಿಗೆ ಇತ್ತು ಯಾವ ರೀತಿ ಇಲ್ಲಿ ಇಟ್ಟಿಗೆಯ ರಾಶಿಯನ್ನು ಜೋಡಿಸುತ್ತಾರೆ ಅದೇ ರೀತಿ ಚಿನ್ನ ಬೆಳ್ಳಿಯು ಬಹಳಷ್ಟು ಇರುತ್ತದೆ ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ ಅವರು ಚಿನ್ನದ ಇಟ್ಟಿಗೆಯನ್ನು ನೋಡಿದರು ಚಿನ್ನ ತೆಗೆದುಕೊಂಡು ಹೋಗುತ್ತೇನೆ ಎಂದು ತಿಳಿದು ಕೆಳಗೆ ಬಂದು ನೋಡಿದರೆ ಆಗ ಏನೂ ಇರುತ್ತಿರಲಿಲ್ಲ ಒಂದಲ್ಲ ಒಂದು ವಿಚಾರ ಇಷ್ಟವಾಗುತ್ತದೆ ಈಗ ನಾವು ಪುನಃ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಹೆಣ್ಣು ಮಕ್ಕಳು ತಿಳಿಯುತ್ತಾರೆ ಒಂದು ವೇಳೆ ಪತಿ ಇತ್ಯಾದಿಯರು ತೊಂದರೆ ಮಾಡುತ್ತಾರೆ ಎಂದರೆ ಅಸಹಾಯಕರು ಒಳಗಿಂದೊಳಗೆ ಅಳುತ್ತಾರೆ ಯಾವಾಗ ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಬಾಬಾ ಈಗ ಬೇಗ ಮಾಡಿ ಮಕ್ಕಳೇ ಹೇಗೆ ಬೇಗ ಮಾಡಲಿ ಮೊದಲು ನೀವು ಯೋಗ ಬಲದಿಂದ ತಮ್ಮ ಕೊಳಕನ್ನು ತೆಗೆಯಿರಿ ಎಂದು ತಂದೆ ಹೇಳುತ್ತಾರೆ ಯೋಗದ ಯಾತ್ರೆಯಲ್ಲಿರಿ ತಂದೆ ತಾಳ್ಮೆ ತರಿಸುತ್ತಾರೆ ಪಾವನ ಎಂದು ಕೂಗುತ್ತಾರೆ ಸರ್ವರ ಸದ್ಗತಿ ದಾತ ಒಬ್ಬರು ಎಂದು ಗಾಯನವೂ ಇದೆ ಇಲ್ಲಿಯದ್ದೇ ವಿಚಾರವಾಗಿದೆ ಅಕಾಸುರ ಬಕಾಸುರ ಈ ಎಲ್ಲ ವಿಚಾರಗಳು ಈ ಸಂಗಮದ ಸಮಯದ್ದಾಗಿದೆ ಇದು ಇರುವುದೇ ಆಸುರಿ ಜಗತ್ತು ನಾನು ಕಲ್ಪ ಕಲ್ಪ ಸಂಗಮದಲ್ಲಿ ಬರುತ್ತೇನೆ ಆಗ ಇಡೀ ವೃಕ್ಷ ನಿಸ್ಸಾರ ಸ್ಥಿತಿಯನ್ನು ಹೊಂದುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತು ಸತೋಪ್ರಧಾನವಾಗಿರುತ್ತದೆ ಎಂದು ನೀವು ತಿಳಿದಿದ್ದೀರಿ ಇಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿ ಇತ್ಯಾದಿಗಳೆಲ್ಲ ಇವೆ ಅಲ್ಲಿ ಇಷ್ಟೊಂದು ಇರುವುದಿಲ್ಲ ದೊಡ್ಡ ವ್ಯಕ್ತಿಯರ ಬಳಿ ಉತ್ತಮ ಸ್ವಚ್ಛತೆ ಇರುತ್ತದೆ ಅವರುಗಳ ನೆಲೆಸುವ ಸ್ಥಾನ ಪೀಠೋಪಕರಣ ಇತ್ಯಾದಿ ಎಲ್ಲವೂ ಬಹಳ ಚೆನ್ನಾಗಿರುತ್ತದೆ ನೀವು ಸಹ ಇಷ್ಟೊಂದು ಶ್ರೇಷ್ಠ ದೇವತೆ ಆಗುತ್ತೀರಿ ಅಲ್ಲಿ ಇಂತಹ ಯಾವುದೇ ಕೊಳಕು ವಸ್ತು ಇರುವುದಿಲ್ಲ ಇಲ್ಲಂತೂ ಸೊಳ್ಳೆ ಇತ್ಯಾದಿ ಅನೇಕ ಪ್ರಕಾರದ ಕಾಯಿಲೆ ಎಷ್ಟೊಂದು ಕೊಳಕು ಇರುತ್ತದೆ ಹಳ್ಳಿಗಳಲ್ಲಿ ಇಷ್ಟೊಂದು ಕೊಳಕು ಇರುವುದಿಲ್ಲ ದೊಡ್ಡ ದೊಡ್ಡ ನಗರದಲ್ಲಿ ಬಹಳ ಕೊಳಕು ಇರುತ್ತದೆ ಏಕೆಂದರೆ ಬಹಳ ಮನುಷ್ಯರಾಗಿದ್ದಾರೆ ಇರುವುದಕ್ಕೆ ಜಾಗ ಇಲ್ಲ ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ಬ್ರಹ್ಮಾಂಡದಲ್ಲಿ ಬ್ರಹ್ಮ ಬ್ರಹ್ಮಾಂಡದಲ್ಲಿ ವಿಷ್ಣು ಬ್ರಹ್ಮಾಂಡದಲ್ಲಿಯೇ ಒಂಬತ್ತು ಲಕ್ಷ ನಕ್ಷತ್ರಗಳು ಇವೆ ಎಂದು ಮನುಷ್ಯರು ಹಾಡುತ್ತಾರೆ ಬ್ರಹ್ಮನೇ ವಿಷ್ಣು ಆಗುತ್ತಾರೆ ವಿಷ್ಣುವಿನ ಜೊತೆ ನಕ್ಷತ್ರಗಳು ಇವೆ ಸತ್ಯಯುಗದಲ್ಲಿ ಇವರು ದೇವತೆ ಆಗುತ್ತಾರೆ ಅಂದಾಗ ಇಷ್ಟೆಲ್ಲ ಇರಲು ಸಾಧ್ಯವಿಲ್ಲ ವೃಕ್ಷ ಮೊದಲು ಚಿಕ್ಕದಾಗಿರುತ್ತದೆ ಅನಂತರ ವೃದ್ಧಿಯನ್ನು ಹೊಂದುತ್ತದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಇರುತ್ತದೆ ಸಿಹಿಯಾದ ನದಿಗಳ ಬಳಿ ಇರುತ್ತಾರೆ ಇಲ್ಲಿ ನದಿಗಳಿಂದ ಬಹಳ ಕಾಲುವೆ ಹೊರಬರುತ್ತವೆ ಅಲ್ಲಿ ಕಾಲುವೆ ಇತ್ಯಾದಿ ಇರುವುದಿಲ್ಲ ಅಂಗ ಎಷ್ಟು ಮನುಷ್ಯರು ಇರುತ್ತಾರೆ ಇವರಿಗೆ ಗಂಗಾ ಜಮುನವೇ ಇರುತ್ತದೆ ಆ ನದಿಗಳು ಅಕ್ಕಪಕ್ಕದಲ್ಲಿಯೇ ಇರುತ್ತವೆ ಐದು ತತ್ವಗಳು ದೇವತೆಗಳ ಗುಲಾಮ ಆಗುತ್ತದೆ ಎಂದಿಗೂ ನಿಯಮಕ್ಕೆ ವಿರುದ್ಧವಾಗಿ ಮಳೆ ಬರುವುದಿಲ್ಲ ಎಂದಿಗೂ ನದಿಗಳು ಉಕ್ಕಿ ಹರಿಯುವುದಿಲ್ಲ ಹೆಸರಿ ಸ್ವರ್ಗವೆಂದಿದೆ ಅಂದಾಗ ಬೇರೇನು ಇರಲು ಸಾಧ್ಯ ಸ್ವರ್ಗದ ಆಯಸ್ಸು ಇಷ್ಟೊಂದು ಲಕ್ಷಾಂತರ ವರ್ಷವಿದೆ ಎಂದು ಈಗ ಹೇಳುತ್ತಾರೆ ಸರಿ ಈಗ ಅಲ್ಲಿ ಯಾರು ರಾಜ್ಯ ಮಾಡುತ್ತಿದ್ದರು ಇದನ್ನಂತೂ ತಿಳಿಸಿ ಎಷ್ಟೊಂದು ಬೊಗಳೆ ಹೊಡೆಯುತ್ತಾರೆ ನಾವು ಕಲ್ಪದ ಮೊದಲಿನ ರೀತಿ ಈ ಪಾತ್ರ ಅಭಿನಯಿಸುತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರಿ ರುದ್ರ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ಅಸುರರ ವಿಘ್ನ ಬೀಳುತ್ತದೆ ಅನಂತರ ಅಸುರ ಜನರು ಮೇಲಿನಿಂದ ಕಸ ಗೊಬ್ಬರ ಇತ್ಯಾದಿಯನ್ನು ಹಾಕುತ್ತಿದ್ದರು ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇಲ್ಲ ಎಷ್ಟೊಂದು ವಿಘ್ನ ಬೀಳುತ್ತದೆ ಎಂದು ನೀವು ನೋಡುತ್ತೀರಿ ಅಬಲೆಯರ ಮೇಲೆ ಅತ್ಯಾಚಾರವಾಗುತ್ತದೆ ಅಂದಾಗ ಪಾಪದ ಕೂಡ ತುಂಬುತ್ತದೆ ಸ್ವಲ್ಪ ಸಹನೆ ಮಾಡಬೇಕು ಎಂದು ತಂದೆ ಹೇಳುತ್ತಾರೆ ನೀವು ತನ್ನ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುತ್ತೀರಿ ಪೆಟ್ಟು ತಿನ್ನುವ ಸಮಯದಲ್ಲಿ ಶಿವಭಾಂಬಾರವರನ್ನು ನೆನಪು ಮಾಡಿ ನಿಮ್ಮ ಬುದ್ಧಿಯಲ್ಲಂತೂ ಜ್ಞಾನವಿದೆ ಯಾರನ್ನಾದರೂ ನೇಣು ಹಾಕುತ್ತಾರೆಂದರೆ ಪಾದರಿ ಜನರು ಗಾಡ್ ಫಾದರ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಕೃಷ್ಣನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಭಗವಂತನ ಕಡೆ ಸೂಚನೆ ಮಾಡುತ್ತಾರೆ ಅವರು ಇಷ್ಟೊಂದು ಪ್ರಿಯವಾಗಿದ್ದಾರೆ ಅವರನ್ನು ಎಲ್ಲರೂ ಕೂಗುತ್ತಾರೆ ಆತ್ಮವೇ ಕೂಗುತ್ತದೆ ಈಗ ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಪರಿಶ್ರಮವಿದೆ ಅರವತ್ಮೂರು ಜನ್ಮ ನೀವು ದೇಹ ಅಭಿಮಾನದಲ್ಲಿದ್ದೀರಿ ಈಗ ಈ ಒಂದು ಜನ್ಮದಲ್ಲಿ ಆ ಅರ್ಧ ಕಲ್ಪದ ಅಭ್ಯಾಸ ತೆಗೆದುಹಾಕಬೇಕು ದೇಹಿ ಅಭಿಮಾನಿ ಆಗುವುದರಿಂದಲೇ ನಾವು ಸ್ವರ್ಗದ ಮಾಲೀಕರಾಗುತ್ತೇವೆ ಎಂದು ನೀವು ತಿಳಿದಿದ್ದೀರಿ ಎಷ್ಟೊಂದು ಶ್ರೇಷ್ಠ ಪ್ರಾಪ್ತಿಯಿದೆ ಅಂದಾಗ ಹಗಲು ರಾತ್ರಿ ಇದೇ ಪ್ರಯತ್ನದಲ್ಲಿರಬೇಕು ಮನುಷ್ಯರು ವ್ಯಾಪಾರ ಇತ್ಯಾದಿಗಾಗಿ ಶ್ರಮ ಪಡುತ್ತಾರೆ ಮನುಷ್ಯರಿಗೆ ಎಂದಿಗೂ ಸಂಪಾದನೆಯಲ್ಲಿ ತೂಕಡಿಕೆ ಅಥವಾ ಆಕಳಿಕೆ ಬರುವುದಿಲ್ಲ ಏಕೆಂದರೆ ಸಂಪಾದನೆ ಇದೆ ಹಣದ ಖುಷಿ ಇರುತ್ತದೆ ಸುಸ್ತಿನ ವಿಚಾರವೇ ಇರುವುದಿಲ್ಲ ಬಾಬಾರ್ ಅವರು ಸಹ ಆಗಿದ್ದಾರಲ್ಲವೇ ರಾತ್ರಿಯ ವೇಳೆ ಹಡಗುಗಳು ಬರುತ್ತಿದ್ದವು ಆಗ ಬಂದು ಮಾಲ್ ಖರೀದಿ ಮಾಡುತ್ತಿದ್ದರು ಗ್ರಾಹಕರ ಜೇಬು ಖಾಲಿ ಆಗುವ ತನಕ ಅವರನ್ನು ಬಿಡುತ್ತಿರಲಿಲ್ಲ ಬಾಬಾರವರು ಸಹ ಪೂರ್ಣ ಅನುಭವಿ ರಥವನ್ನು ಪಡೆದಿದ್ದಾರೆ ಇವರು ಎಲ್ಲವನ್ನೂ ಅನುಭವ ಮಾಡಿದ್ದಾರೆ ಹಳ್ಳಿಯ ಹುಡುಗನಾಗಿದ್ದರು ಅತ್ತು ಆಣಿಗೆ ಒಂದು ಮಣ ಅಕ್ಕಿ ಕೊಟ್ಟು ಕಳಿಸುತ್ತಿದ್ದರು ಈಗಂತೂ ನೋಡಿ ವಿಶ್ವದ ಮಾಲೀಕರಾಗಿದ್ದಾರೆ ಪೂರ್ಣ ಹಳ್ಳಿಯ ಹುಡುಗನಾಗಿದ್ದರು ಅನಂತರ ಒಂದೇ ಬಾರಿ ವಜ್ರದ ವ್ಯಾಪಾರದಲ್ಲಿ ತೊಡಗಿಸಿಕೊಂಡರು ಆಗ ಉನ್ನತ ಮಟ್ಟಕ್ಕೆ ಹೋದರು ವಜ್ರ ವ್ಯಾಪಾರಿಯ ವಿಚಾರವಾಗಿದೆ ಇವರು ಸತ್ಯ ವಜ್ರ ವ್ಯಾಪಾರಿಯಾಗಿದ್ದಾರೆ ಇದು ರಾಯಲ್ ವ್ಯಾಪಾರವಾಗಿದೆ ಬಾಬಾ ಬಹಳ ಅನುಭವಿಯಾಗಿದ್ದಾರೆ ವೈಸ್ರಾಯ್ ಇತ್ಯಾದಿಯರ ಮನೆಗೆ ತಮ್ಮ ಮನೆಗೆ ಹೋಗುವ ರೀತಿ ಬಾಬಾ ಹೋಗುತ್ತಿದ್ದರು ಇದಕ್ಕೆ ಅವಿನಾಶಿ ಜ್ಞಾನ ರತ್ನವೆಂದು ಕರೆಯಲಾಗುತ್ತದೆ ಇಷ್ಟು ಇದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡುತ್ತೀರಿ ಇದರಿಂದ ನೀವು ಪದುಮ ಪತಿಯಾಗುತ್ತೀರಿ ಶಿವಬಾಬಾರವರಿಗೆ ವ್ಯಾಪಾರಿ ರತ್ನಗಾರ ಎಂದು ಕರೆಯಲಾಗುತ್ತದೆ ಅವರ ಮಹಿಮೆಯನ್ನು ಆಡುತ್ತಾರೆ ಪುನಃ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ಮಹಿಮೆಯ ಜೊತೆ ಇಷ್ಟೊಂದು ಇದೆ ಭಕ್ತಿ ಮಾರ್ಗದಲ್ಲಿ ಎಂಥ ಪರಿಸ್ಥಿತಿ ಆಗಿ ಹೋಗಿದೆ ತಂದೆ ಹೇಳುತ್ತಾರೆ ಯಾವಾಗ ಭಕ್ತಿ ಪೂರ್ಣವಾಗುತ್ತದೆ ಆಗ ಭಕ್ತರ ರಕ್ಷಕ ತಂದೆ ಬರುತ್ತಾರೆ ಯಾರು ಹೆಚ್ಚು ಭಕ್ತಿ ಮಾಡುತ್ತಾರೆ ಎಂಬುದು ಸಿದ್ಧವಾಗುತ್ತದೆ ನೀವು ಎಲ್ಲರಿಗಿಂತ ಹೆಚ್ಚು ಭಕ್ತಿ ಮಾಡುತ್ತೀರಿ ಮೊಟ್ಟ ಮೊದಲು ಅವರೇ ಇಲ್ಲಿ ಬ್ರಾಹ್ಮಣರಾಗುತ್ತಾರೆ ಹಾಗೂ ಪುನಃ ಪೂಜ್ಯರಾಗುವುದಕ್ಕೆ ತಂದೆಯಿಂದ ಆಸ್ತಿ ಪಡೆಯುತ್ತಾರೆ ರಾವಣನು ಪೂಜಾರಿಯನ್ನಾಗಿ ಮಾಡಿದ್ದಾನೆ ತಂದೆ ಪೂಜ್ಯರನ್ನಾಗಿ ಮಾಡುತ್ತಾರೆ ಇದು ಭಗವಾನು ವಾಚವಾಗಿದೆ ಭಗವಂತ ಒಬ್ಬರಾಗಿದ್ದಾರೆ ಎರಡು ಅಥವಾ ಮೂರು ಭಗವಂತ ಇರಲು ಸಾಧ್ಯವಿಲ್ಲ ಭಗವಂತನದ್ದೇ ಗೀತೆ ಗಾಯನ ಮಾಡಲಾಗಿದೆ ಶಿವ ವಾಚದ ಬದಲು ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಎಷ್ಟೊಂದು ವ್ಯತ್ಯಾಸವಾಗುತ್ತದೆ ಡ್ರಾಮಾನುಸಾರ ಗೀತೆ ಹೆಸರು ಬದಲಾವಣೆ ಆಗಲೇಬೇಕು ಪುನಃಏ ಪತಿತ ಪಾವನ ಬಾ ಎಂದು ಕೂಗುತ್ತಾರೆ ತಂದೆ ಪಾವನ ಮಾಡುತ್ತಾರೆ ರಾವಣ ಪತಿತರನ್ನಾಗಿ ಮಾಡುತ್ತಾನೆ ಅಂದಾಗ ತಿಳಿಯುವುದರಲ್ಲಿ ಎಷ್ಟೊಂದು ಬುದ್ಧಿ ಇರಬೇಕು ಒಬ್ಬ ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತವೇ ಶ್ರೀಮತವಾಗಿದೆ ಈ ಲಕ್ಷ್ಮೀನಾರಾಯಣರು ತಂದೆಯ ಮತದಿಂದಲೇ ಸ್ವರ್ಗದ ಮಾಲೀಕರಾಗಿದ್ದಾರೆ ಒಳ್ಳೆಯದು ಮಧುರಾ ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಈ ಒಂದು ಜನ್ಮದಲ್ಲಿ ಅರವತ್ತ್ಮೂರು ಜನ್ಮಗಳ ಹಳೆಯ ದೇಹಾಭಿಮಾನದ ಅಭ್ಯಾಸವನ್ನು ತೆಗೆದುಹಾಕುವ ಪರಿಶ್ರಮ ಪಡಬೇಕು ದೇಹಿ ಅಭಿಮಾನಿಯಾಗಿ ಸ್ವರ್ಗದ ಮಾಲೀಕರಾಗಬೇಕು ಎರಡು ಈ ವಜ್ರ ಸಮಾನ ಉತ್ತಮ ಜನ್ಮದಲ್ಲಿ ಈ ಬುದ್ಧಿಯನ್ನು ಅಲೆದಾಡಬಾರದು ಪ್ರಧಾನರಾಗಬೇಕು ಅತ್ಯಾಚಾರವನ್ನು ಸಹನೆ ಮಾಡಿ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕು ವರದಾನ ಯೋಚಿಸುವುದು ಮಾತನಾಡುವುದು ಹಾಗೂ ಮಾಡುವುದು ಮೂರರನ್ನು ಸಮಾನ ಮಾಡಿಕೊಳ್ಳುವಂತಹ ಸರ್ವೋತ್ತಮ ಪುರುಷಾರ್ಥಿ ಭವ ಯೋಚಿಸುವುದು ಮಾತನಾಡುವುದು ಹಾಗೂ ಮಾಡುವುದು ಮೂರರನ್ನು ಸಮಾನ ಮಾಡಿಕೊಳ್ಳುವಂತಹ ಸರ್ವೋತ್ತಮ ಪುರುಷಾರ್ಥಿ ಭವ ಎಲ್ಲ ಶಿಕ್ಷಣಗಳ ಸಾರ ಆಗಿದೆ ಯಾವುದೇ ಕರ್ಮದಿಂದ ನೋಡುತ್ತಿದ್ದರೂ ಹೇಳುತ್ತಿದ್ದರೂ ಕುಳಿತುಕೊಳ್ಳುವಾಗಲೂ ನಡೆಯುವಾಗಲೂ ಮಲಗುವಾಗಲೂ ಫರಿಸ್ತಾತನ ಕಾಣಿಸಲಿ ಪ್ರತಿ ಕರ್ಮದಲ್ಲಿ ಅಲೌಕಿಕತೆ ಇರಲಿ ಕರ್ಮ ಅಥವಾ ಸಂಸ್ಕಾರದಲ್ಲಿ ಯಾವುದೇ ಲೌಕಿಕತೆ ಇರಬಾರದು ಯೋಚಿಸುವುದು ಮಾಡುವುದು ಮಾತನಾಡುವುದು ಎಲ್ಲವೂ ಸಮಾನವಾಗಿರಲಿ ಹೀಗೆ ಯೋಚಿಸದಿದ್ದರೆ ಹೀಗೆ ಮಾಡುತ್ತಿರಲಿಲ್ಲ ಆದರೆ ಮಾಡಿಬಿಟ್ಟೆ ಎಂದಲ್ಲ ಯಾವಾಗ ಮೂರು ಒಂದಿ ಸಮಾನವಾಗಿರುತ್ತದೆ ಮತ್ತು ತಂದಿ ಸಮಾನವಾಗಿರುತ್ತದೆ ಆಗ ಶ್ರೇಷ್ಠ ಅಥವಾ ಸರ್ವೋತ್ತಮ ಪುರುಷಾರ್ಥಿ ಎಂದು ಕರೆಯಲಾಗುತ್ತದೆ ಸ್ಲೋಗನ್ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಎಂದರೆ ಅಧಿಕ ಆಶೀರ್ವಾದಕ್ಕೆ ಅಧಿಕಾರಿಗಳಾಗುವುದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಎಂದರೆ ಅಧಿಕ ಆಶೀರ್ವಾದಕ್ಕೆ ಅಧಿಕಾರಿಗಳಾಗುವುದು ಓಂ ಶಾಂತಿ